ನಿಮ್ಮ ಕೈಗಳನ್ನು ಆಗಾಗ ತೊಳೆದು ಪ್ರತಿ ಹಳ್ಳಿಯ ಪ್ರತಿ ಮನೆಗೂ ಹೋಗಿ ಅಲ್ಲಿ ಹೇಗಿದ್ದಾರೆ ಜನ ಯಾವ ರೀತಿಯಾಗಿ ನಮ್ಮ ಹಳ್ಳಿ ಮಂದಿ ಇದ್ದಾರೆ ಅಂತ ವಿಚಾರಿಸಿಕೊಳ್ಳುವವರು ಆಶಾ ಕಾರ್ಯಕರ್ತೆಯರು ಆದರೆ ಆಶಾ ಕಾರ್ಯಕರ್ತರ ವೇತನ ಕೊಡ್ತಾ ಇಲ್ಲ ಅಂತ ಹೇಳಿ ಆನ್ಲೈನ್ ಚಳವಳಿಯನ್ನ ಈಗ ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈ ಒಂದು ವೇತನ ನೀಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎರಡು ದಿನದಲ್ಲಿ ಆಶಾ ಕಾರ್ಯಕರ್ತೆಯರ ವೇತನ ಸಿಗಲಿದೆ ಅಂತ ಹೇಳಿ ಈಗ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ ನ್ಯೂಸ್ 18 ನ ವರದಿಯ ಬೆನ್ನಲ್ಲೇ ಸಚಿವ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ 17 ಜಿಲ್ಲೆಗಳ ಆಶಾ ಕಾರ್ಯಕರ್ತೆಯರಿಗೆ ವೇತನ ಸಿಕ್ಕಿದೆ ಉಳಿದ ಜಿಲ್ಲೆಯವರಿಗೆ ಎರಡು ದಿನದಲ್ಲಿ ವೇತನ ಕೈ ಸೇರುತ್ತೆ ಅಪಾಯ ಭತ್ಯೆ ಹಾಗೇನೇ ಇತರೆ ಭತ್ಯೆಗಳ ಬಗ್ಗೆ ಮಾತ್ರ ಸಚಿವರು ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಬಟ್ ವೇತನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿನದಲ್ಲಿ ಉಳಿದ ಜಿಲ್ಲೆಯವರಿಗೆ ವೇತನ ಕೈ ಸೇರುತ್ತೆ 17 ಜಿಲ್ಲೆಗಳ ಆಶಾ ಕಾರ್ಯಕರ್ತರಿಗೆ ವೇತನವನ್ನ ನೀಡಲಾಗಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಇವರ ಡಿಮ್ಯಾಂಡ್ ಕೂಡ ಇದೆ ಈಗ ಅಪಾಯ ಭತ್ಯೆ ಅಂತ ಹೇಳಿ 5000 ಮಾಡಬೇಕು ಹಾಗೇನೇ ಈಗಾಗಲೇ ಅವರ ಕುಟುಂಬಸ್ಥರಿಗೆ ಅಂದ್ರೆ ಯಾರು ಕೋವಿಡ್ ನಿಂದ ಸಾವನ್ನಪ್ಪುತ್ತಾರೆ ಅವರ ಕುಟುಂಬಸ್ಥರಿಗೆ ಈಗ ಲಕ್ಷಣವನ್ನ ಘೋಷಣೆ ಮಾಡಬೇಕು ಜೊತೆಗೆ 25000 ರೂಪಾಯಿ ಅಂತ ಹೇಳಿ ಕೋವಿಡ್ ಸೋಂಕಿತರಿಗೆ ಅಲ್ಲಿ ಒಂದು ಪರಿಹಾರ ರೂಪದಲ್ಲಿ ಕೊಡಬೇಕು ಅವರಿಗೆ ಅಂತ ಹೇಳಿ ಆದ್ರೆ ಈಗ ಸದ್ಯಕ್ಕೆ ಮಾತ್ರ ಸಚಿವರು ಕೇವಲ ವೇತನದ ಬಗ್ಗೆ ಅಷ್ಟೇ ಮೌನವನ್ನ ಮುರಿದಿದ್ದಾರೆ ಮತ್ತು ಆಶಾ ಕಾರ್ಯಕರ್ತರ ಏನು ವೇತನ ನಾನು ಗಮನಿಸಿದ್ದೇನೆ ಕೆಲವರು ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದಾರೆ ವೇತನವನ್ನು ಪ್ರಾರಂಭದಲ್ಲಿ ಡಿಬಿಟಿ ಮುಖಾಂತರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಫ್ ಕೆ2 ಮುಖಾಂತರ ಆಗುವುದು ಈಗ ತಾಂತ್ರಿಕ ಸಮಸ್ಯೆಯಿಂದ ಅವರಿಗೆ 1 ತಿಂಗಳು ಕೆಲವರಿಗೆ 1.5 ತಿಂಗಳಿಂದ ಕೂಡ ವೇತನ ಅವರಿಗೆ ಕೈ ಸೇರಿರಲಿಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೆಲವು ಸಂಪುಟದ ಹಿರಿಯ ಸಚಿವರುಗಳು ಕೂಡ ಇವತ್ತು ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಹಣಕಾಸಿನ ಇಲಾಖೆಗೆ ಸೂಚನೆಯನ್ನು ಕೊಟ್ಟು ಮೊದಲು ಏನು ವ್ಯವಸ್ಥೆ ಇತ್ತು ಅದೇ ರೀತಿಯಲ್ಲಿ ತಾವೆಲ್ಲ ಕೂಡ ತಕ್ಷಣ ಅವರಿಗೆ ಹೋಗಬೇಕು ಪ್ರತಿ ತಿಂಗಳು ಮೊದಲನೇ ವಾರದ ಒಳಗಡೆನೆ ಅವರ ಅಕೌಂಟ್ಸ್ ಗೆ ಹಣ ಹೋಗಬೇಕು ಅನ್ನೋ ರೀತಿಯಲ್ಲಿ ತೀರ್ಮಾನ ಆಗಿರೋದ್ರಿಂದ ನೆನ್ನೆವರೆಗೂ ಕೂಡ ನನಗಿರುವಂತ ಮಾಹಿತಿ ಶನಿವಾರದವರೆಗೂ 17 ಜಿಲ್ಲೆಗಳಲ್ಲಿ ಅವರಿಗೆ ವೇತನ ಸಂಪೂರ್ಣ ಸೇರಿದೆ ಇನ್ನ ಬೆಂಗಳೂರು ಮತ್ತು ಕೆಲವು ಜಿಲ್ಲೆಗಳು ಸೇರ್ಕೊಂಡು ಬಹುಶಃ ನಾಳೆ ಅಥವಾ ನಾಡಿದ್ದು ಇನ್ನ 2 ದಿನದಲ್ಲಿ ಅವರಿಗೆ ಸಂಪೂರ್ಣ ವೇತನ ಅವರ ಕೈ ಸೇರುತ್ತೆ ಇದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಸೋ ಆರೋಗ್ಯ ಸಚಿವರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ವೇತನದ ಬಗ್ಗೆ ಮಾತನಾಡಿದ್ದಾರೆ ಆದರೆ ಯಾವುದೇ ಭತ್ಯೆ ಯಾವುದೇ ರೀತಿಯಾದಂತಹ ಪ್ಯಾಕೇಜ್ಗಳ ಬಗ್ಗೆ ಮಾತಾಡಿಲ್ಲ ಡಿ ನಾಗಲಕ್ಷ್ಮಿ ಅವರೇ ಈಗ ಸುಧಾಕರ್ ಅವರು ಮಾತನಾಡಿದನ್ನ ಕೇಳಿದ್ರಿ ಏನು ಹೇಳ್ತೀರಾ ಇದಕ್ಕೆ ಸುಮ್ಮನಾಗ್ತೀರಾ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಹೇಗೆ ನಿಮ್ಮ ನಿರ್ಧಾರ ಏನು ಸೊ ಈಗಾಗಲೇ ನಾವು ನೋಡ್ತಾ ಇದ್ವಿ ಸುಧಾಕರ್ ಅವರು ಮಾತನಾಡಿದ್ದನ್ನ ವೇತನದ ಬಗ್ಗೆ ಇನ್ನು ಎರಡು ದಿನದಲ್ಲಿ ವೇತನವನ್ನ ಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಹೇಳಿದ್ದಾರೆ ಆದ್ರೆ ಭತ್ಯೆಯ ವಿಚಾರದ ಬಗ್ಗೆ ಮಾತ್ರ ಏನು ಮಾತನಾಡಿಲ್ಲ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಆನ್ಲೈನ್ ಚಳವಳಿಯನ್ನ ಮಾಡ್ತಾ ಇದ್ದಾರೆ ಈಗ ಆಶಾ ಕಾರ್ಯಕರ್ತೆಯರು ನಮ್ಮ ಜೀವಕ್ಕೂ ಬೆಲೆ ಕೊಡಬೇಕು ನೀವು ಅಂತ ಹೇಳಿ ಯಾಕಂದ್ರೆ ಮೂಲ ಸೌಕರ್ಯಗಳನ್ನು ನೀವು ನಮಗೆ ಕೊಡ್ತಾ ಇಲ್ಲ ಈ ಮೂಲಕ ನಮಗೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳ ಜೊತೆಗೆ ಒಂದಷ್ಟು ಡಿಮ್ಯಾಂಡ್ಗಳಿಗೆ ನೀವು ಅದನ್ನ ಸ್ಪಂದಿಸಬೇಕು ಅಂತ ಹೇಳಿ ಆನ್ಲೈನ್ ಚಳವಳಿ ಮೂಲಕ ಈಗ ಪ್ರತಿಭಟನೆಯನ್ನ ಚಳವಳಿಯನ್ನ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು ಸರ್ಕಾರದ ಕೋವಿಡ್ ಪ್ಯಾಕೇಜ್ ಅಲ್ಲಿ ಸೇರಿಸಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಆದರೆ ಕೋವಿಡ್ ಇಂದ ಸಾವನ್ನಪ್ಪಿದವರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕು 2 ತಿಂಗಳ ಮಾಸಿಕ ಗೌರವಧನನ ಬಿಡುಗಡೆ ಮಾಡಬೇಕು ಜೊತೆಗೆ ಕೋವಿಡ್ ನಿಂದ ಯಾರು ಬಳಲ್ತಾ ಇದ್ದರೋ ಅವರಿಗೆ 25000 ರೂಪಾಯಿ ಕೊಡಬೇಕು ಅನ್ನುವಂತ ವಿಚಾರದ ಜೊತೆಗೆ ಮೂಲ ಸೌಕರ್ಯ ಇಂಪಾರ್ಟೆಂಟ್ ಆಗಿ ಮಾಸ್ಕ್ ಆಗಿರಬಹುದು ಸ್ಯಾನಿಟೈಸರ್ ಆಗಿರಬಹುದು ಗ್ಲೌಸ್ ಆಗಿರಬಹುದು ಇವೆಲ್ಲವನ್ನ ಪ್ರಮುಖವಾಗಿ ನೀಡಬೇಕು ಅನ್ನೋದು ಯಾಕಂದ್ರೆ ಈಗ ಈ ತರ ಇದ್ರೆ ಹೋಗೋದಿಕ್ಕಷ್ಟೇ ಆಗುವಂತದ್ದು ಎಲ್ಲರೂ ಕೂಡ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಹೋಗ್ತಾರೆ ಸೋಂಕಿತರ ಮನೆಗೆ ಹೋಗ್ತಾರೆ ಅವರ ಕುಂದುಕೊರತೆಗಳನ್ನ ಆಲಿಸ್ತಾರೆ ಅವರಿಗೆ ಬೇಕಾದಂತ ಟ್ಯಾಬ್ಲೆಟ್ಗಳನ್ನ ಕೊಡ್ತಾರೆ ಅಥವಾ ಬೇರೆ ಏನೇನು ಕೆಲಸಗಳನ್ನ ಸರ್ಕಾರ ಹೇಳಿದೆ ಅವೆಲ್ಲವನ್ನ ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಸರ್ಕಾರ ಅಂತ ಹೇಳಿ ಈಗಾಗಲೇ ಈ ಒಂದು ಚಳವಳಿಯನ್ನ ಮಾಡ್ತಾ ಇರೋದು ಡಿ ನಾಗಲಕ್ಷ್ಮಿ ಅವರೇ ಈಗ ಸುಧಾಕರ್ ಅವರು ಮಾತನಾಡಿದ್ದನ್ನ ನೀವು ಕೇಳಿಸಿಕೊಂಡ್ರಿ ಅಂತ ಅನ್ಕೊಳ್ತೀನಿ ವೇತನವನ್ನ ನಾವು ಕೊಡ್ತೀವಿ ಇನ್ನು 2 ದಿನದಲ್ಲಿ ಅವರ ವೇತನ ಸಿಗುತ್ತೆ 17 ಜಿಲ್ಲೆಗಳಲ್ಲಿ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳಿ ಆದ್ರೆ ಭತ್ಯೆ ವಿಚಾರ ಪ್ಯಾಕೇಜ್ ವಿಚಾರ ಏನೂ ಮಾತನಾಡಿಲ್ಲ ನಿಮ್ಮ ನಿರ್ಧಾರ ಏನು ಕಂಟಿನ್ಯೂ ಆಗತ್ತಾ ಹೋರಾಟ ಅಥವಾ ನಿಲ್ಲಿಸ್ತೀರಾ
ಮೇಡಂ ನೀವು ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಕೇಳಿಸ್ತಿದೆ ಹೇಳಿ. ನೀವು ಹೇಳಿದ್ದು ನನಗೆ ತುಂಬಾ ಸ್ಪಷ್ಟವಾಗಿ ಕೇಳಲಿಲ್ಲ. ಆದರೂ ಒಂದು ಆರೋಗ್ಯ ಸಚಿವರು ಇವತ್ತು ಬರಿ ನಮ್ಮ ವೇತನದ ಬಗ್ಗೆ ಮಾತನಾಡಿದ್ದಾರೆ, ಇನ್ನು ಉಳಿದ ಹಾಗೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯಿಸಿಲ್ಲ ಅನ್ನೋದಾಯ್ತು. ಸೊ ಬಿಟ್ರೆ ಈಗ ನಿಜವಾಗ್ಲೂ ಕೂಡ ಬಹಳ ನಾಚಿಕೆ ಗೇಡಿನ ವಿಷಯ ಅಂತಾನೆ ಹೇಳ್ತೀನಿ. ನಾವು ಪ್ರತಿ ತಿಂಗಳು 30 ದಿನ ಕೆಲಸ ಮಾಡಿ ವೇತನ ಪಡಿಬೇಕಂತಂದ್ರೆ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಸರ್ಕಾರ ತಂದಿಟ್ಟಿದ್ದಾರೆ. ಇದು ಗೊತ್ತಾಗಲ್ವಾ? ಕೊರೋನಾ ಪೀರಿಯಡ್ ಲಾಕ್ಡೌನ್ ಅಲ್ಲಿ ಮನೆಯಲ್ಲಿ ಗಂಡಸರು ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ. ಹೊರಗೆ ಒಂದು ದುಡಿತೀವಿ ಅಂತಂದ್ರೆ ಇವತ್ತು ಕೆಲಸಗಳಿಲ್ಲ. ಇವ್ರು ದುಡಿದಿರೋ ದುಡ್ಡು ಕೂಡ ತಗೊಳ್ಳೋದಕ್ಕೆ ನಾವು ಹೋರಾಟಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾಗಲಕ್ಷ್ಮಿ ಅವರೇ. 17 ಜಿಲ್ಲೆಗಳಲ್ಲಿ ಆಶಾ ಕಾರ್ಯಕರ್ತರಿಗೆ ವೇತನ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ, ಹೌದಾ ಮೇಡಮ್? ಅವ್ರ ಲೆಕ್ಕದಲ್ಲಿ ಅವ್ರ ಫೈಲ್ ಅಲ್ಲಿ 17 ಜಿಲ್ಲೆಗೆ ಹೋಗಿರ್ಬೋದು, ಆಶಾಗಳ ಕೈಗೆ ಇನ್ನೂ ದುಡ್ಡು ಬರ್ಲಿಲ್ಲ. ಇವತ್ತು 31 ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಅವ್ರ ಫೈಲ್ ಪ್ರಕಾರ ಆ ಜಿಲ್ಲೆಗಳಿಗೆ ತಲುಪಿರ್ಬೋದೇನೋ, ಆದ್ರೆ ಆಶಾಗಳ ಒಂದು ಅಕೌಂಟಿಗೆ ದುಡ್ಡು ಬರ್ಲಿಲ್ಲ. ಸೊ ಅದು ಬಿಟ್ಟು ಇನ್ನು ಉಳಿದ ಹಾಗೆ ಬಹು ಮುಖ್ಯವಾದ ನಾವು ಬೇಡಿಕೆಗಳನ್ನ ಇಟ್ಟಿದೀವಿ ಮೇಡಮ್. ಈ ಸಂದರ್ಭದಲ್ಲಿ ಅತ್ಯವಶ್ಯಕವಾದಂತದ್ದು ನಮ್ಮ ಜೀವನ ಉಳಿಸಿ, ಜನರ ಜೀವನ ಉಳಿಸೋದಕ್ಕೆ ಆರೋಗ್ಯ ಇಲಾಖೆಯವರು ಸರ್ಕಾರ ನೀವು ಹೇಗೆ ಹೋರಾಟ ನಡೆಸ್ತಿದಿರೋ, ನಾವು ಜನಗಳ ಮಧ್ಯೆ ಇದ್ದು ನಮ್ಮ ಮೂಲಕನೇ ನೀವು ಈ ಕೆಲಸ ಮಾಡ್ತಾ ಇದ್ರಿ. ನಮ್ಗೊಂಚೂರು ಸುರಕ್ಷತೆಗೆ ಮಾಸ್ಕ್ಗಳನ್ನ ಕೊಡಿ, ಸ್ಯಾನಿಟೈಸರ್ ಕೊಡಿ, ಇದು ಕನಿಷ್ಠ ಮೇಡಮ್. ಮಾನವೀಯ ದೃಷ್ಟಿಯಿಂದ ಮನುಷ್ಯತ್ವ ಬೇಕಲ್ವಾ ಅವ್ರಿಗೆ? ಈ ತರ ನಾವು ದುಡಿಸ್ಕೋತಿದೀವಿ ಅನ್ನೋಂಥದ್ದು ಅರ್ಥ ಆಗದ್ ಬೇಡವಾ ಅವ್ರಿಗೆ? ಎಷ್ಟು ಟೈಮ್ ಇಂದ ಈಗ ಈ ಎಲ್ಲ ಸೌಲಭ್ಯಗಳನ್ನ ನಿಲ್ಸಿದ್ದಾರೆ ಅಥವಾ ಕೊಡ್ತಾ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದಾಗ ಎಲ್ಲ ಕೊಡ್ತಾ ಇದ್ರು, ಆ ನಂತರ ಕಡಿಮೆ ಆಗ್ತಾ ಬಂತ, ನಿಲ್ಸೇ ಬಿಟ್ಟಿದೆ ಯಾವಾಗಿಂದ ಮೇಡಮ್? ಅವ್ರ ಲೆಕ್ಕದಲ್ಲಿ ಅವ್ರ ಕಡತಗಳಲ್ಲಿ ಕೊಟ್ಟಿರ್ಬೋದು. ಇಲ್ಲಿವರೆಗೂ ಕೂಡ ಒಂದು ಎಷ್ಟೋ ನಮ್ಗೆ ಆನ್ಲೈನ್ ಅಲ್ಲಿ ಮೀಟಿಂಗ್ ಆದಾಗ ಆಶಾ ಕಾರ್ಯಕರ್ತೆಯರು ಹೇಳ್ತಾ ಇದ್ರು, ಈಗ 2 ತಿಂಗಳು ಹತ್ತಿರ ಆಯ್ತು ಈ ಕೆಲಸ ಮಾಡ್ತಿದ್ರಲ್ಲ, ಸಫಿಶಿಯಂಟ್ ಆಗಿ ಕೊಟ್ಟಿದ್ದಾರ ಅಂತ ಕೇಳಿದ್ರೆ, ಸೊ ಅವ್ರು ಹೇಳ್ತಾ ಇರೋದು ಇಷ್ಟೇ. ಸೊ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಮಾತಾಡಿ ಮಾತಾಡಿ ನೀವು. ಅವ್ರು ಹೇಳ್ತಿರೋದ್ ಏನಂತಂದ್ರೆ ಇಡೀ ಒಂದು 2 ತಿಂಗಳಲ್ಲಿ 3 ಕೊಟ್ಟಿದ್ದಾರೆ. ಸೊ ಏನಾದ್ರು ಕೇಳಕ್ ಹೋದ್ರೆ 3 ಕೊಟ್ಟಿದೀವಲ್ಲ ಅಂತ ಹೇಳ್ತಾರೆ. ಈ ರೀತಿ ನಡ್ಸ್ಕೊಳ್ಳೋದ್ ರೀತಿನ ಮೇಡಮ್ ಇದು? ಕೆಲಸ ಮಾಡಿಲ್ಲ ಅಂತಂದ್ರೆ ಮಾಡೋದಕ್ಕಾದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟೋಗಿ, ಹೆದರಿಸ್ತಾರೆ ಬೆದರಿಸ್ತಾರೆ, ಈ ತಿಂಗಳು ಪೇಮೆಂಟ್ ಕೊಡಲ್ಲ ಅಂತ ಹೇಳ್ತಾರೆ. ಇಷ್ಟು ರೂಟ್ ಅಲ್ಲಿ ಇಂಥ ಮುಖ್ಯವಾದ ಕೆಲಸಗಳನ್ನ ಸರ್ಕಾರದ ಒಂದು ಅವರ ಒಂದು ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯಾವ ಟೈಮ್ ಅಲ್ಲಿ ಕೊರೋನಾ ಪೇಷಂಟ್ ಬರ್ಲಿ, ಭಯ ಇಲ್ದಂಗೆ ಎದೆಗುಂದಂಗೆ ಕೆಲಸ ಮಾಡ್ತಾ ಇದಾರೆ. ಇದಕ್ಕಾದ್ರೂ ಬೆಲೆ ಕೊಡೋದು ಬೇಡ. ಚಳವಳಿ ಇನ್ನು ಕೂಡ ಹೋರಾಟ ನಿರಂತರ ಇರುತ್ತಾ ಹೇಗೆ ನಾಗಲಕ್ಷ್ಮಿ ಅವರೇ? ಮೇಡಮ್ ಇವತ್ತು ನಾವೇನ್ ಶುರು ಮಾಡಿದೀವಿ ಈ ಹೋರಾಟ, ಇದು ಪ್ರಾರಂಭ. ನಾವೇನ್ ಕೇಳ್ತಾ ಇದೀವಿ, ಇದು ಪ್ರತಿಯೊಬ್ಬರಿಗೂ ಮನುಷ್ಯತ್ವ ಇರೋಂತವ್ರಿಗೆ ಅರ್ಥ ಆಗ್ಲೇಬೇಕು ಅಂತ ಒಂದು ಮಾನವೀಯ ಗುಣ ಇದೆ ಸರ್ಕಾರ ಅಂತ ನಾನ್ ಭಾವಿಸಿದೀನಿ. ಈ ಪ್ರಕಾರ ಕನಿಷ್ಠ ಆಶಾ ಕಾರ್ಯಕರ್ತೆಯರಿಗೆ ಅವ್ರ ಜೀವ ಉಳಿಸ್ಕೊಳ್ಳೋದಕ್ಕೆ, ಅವ್ರ ಕುಟುಂಬ ಬರೀ ನೋಡಿ ಆಶಾ ಕಾರ್ಯಕರ್ತೆಯರ ಜೀವ ಇಲ್ಲ, ಇದು ಜನಸಾಮಾನ್ಯರ ವಿಷಯ. ಯಾಕಂದ್ರೆ ನಾವು ಪ್ರತಿ ಮನೆ ಮನೆಗೆ ಹೋಗ್ತಿವಿ, ನಾವೇ ಕ್ಯಾರಿಯರ್ಸ್ ಆಗ್ತಿವಿ. ನಾವು ಒಂದು ಕೊರೋನಾ ಪಾಸಿಟಿವ್ ಇಟ್ಕೊಂಡು ಬೇರೆ ಬೇರೆ ಮನೆಗಳಿಗೆ ಓಡಾಡಿದ್ರೆ ಸುರಕ್ಷತೆ ಇಲ್ದಂಗೆ ಇಡೀ ಕೊರೋನಾ ಹರಡೋದಕ್ಕೆ ನಾವು ಕಾರಣ ಆಗ್ಬೇಕಾಗತ್ತೆ. ಇದಕ್ಕೆ ನಾವು ಕಾರಣ, ಸರ್ಕಾರ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನಿಷ್ಠ ಇದನ್ನ ಸಾಮಗ್ರಿಗಳನ್ನ ಒದಗಿಸ್ಬೇಕು ಅಂತ ಆಗ್ರಹಿಸೋದು ಅಷ್ಟೇ ಅಲ್ಲ, ಬೇರೆ ಕೊರೋನಾ ವಾರಿಯರ್ಸ್ ಗೆ ಹೆಂಗೆ ಮಾಸಿಕ 5,000 ರೂಪಾಯಿ ಕೊಡ್ತಾರೆ ಅದು ನಮಗ್ ಕೊಡ್ಬೇಕು ಅನ್ನೋದು ಕೂಡ ಪ್ರಮುಖ ಬೇಡಿಕೆ ಆಗಿದೆ. ಈ ಹಂತದಲ್ಲಿ ನಾವೀಗೇನ್ ಪ್ರಾರಂಭ ಮಾಡಿದೀವಿ ಹೋರಾಟ, ಒಂದು ಸಮಯಾವಕಾಶ ಕೊಡ್ತೀವಿ, ಕೂಡ್ಲೇನೆ ಇದು ತೀರ್ಮಾನ ತಗೊಳ್ಬೇಕಾಗಿರುವಂತ ವಿಷಯ ಆಗಿರೋದ್ರಿಂದ ತಗೋತಾರ ಅನ್ನೋ ಭರವಸೆ ಕೂಡ ನಾವ್ ಇಟ್ಕೊಂಡಿದೀವಿ ಮೇಡಮ್. ಅಂದ್ರೆ ಈಗ ಒಂದಷ್ಟು ಕೊರೋನಾ ವಾರಿಯರ್ಸ್ ಹೇಳ್ತಾ ಇದ್ರು, ನಾವು ಕೆಲಸವನ್ನ ಬಿಡ್ತಾ ಇಲ್ಲ, ನಾವು ಕೆಲಸವನ್ನ ಮಾಡ್ತಾನೆ ಇದೀವಿ, ಅದ್ರ ಜೊತೆಗೆ ಈ ಚಳವಳಿ ಅಂತ ಹೇಳಿ ಹಾಗೆ ಮುಂದುವರಿಯತ್ತಾ ಹೇಗೆ? ಹೌದು ಮೇಡಮ್, ಖಂಡಿತವಾಗ್ಲು. ಯಾಕಂದ್ರೆ ನಮಗೂ ಕೂಡ ನಮ್ ಸುತ್ತಮುತ್ತ ಇರೋರ ಬಗ್ಗೆ ಅತ್ಯಂತ ಕಾಳಜಿ ಇರೋದ್ರಿಂದ ಅದ್ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ನಿರ್ವಹಿಸ್ತಾ ಇದೀವಿ. ಸೇಮ್ ಟೈಮ್ ಆ ಕೆಲಸ ಮಾಡ್ಕೊಂತ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಮುಂದೆ ಇಟ್ಟಿದೀವಿ. ಎಸ್, ನಿಮ್ಮ ಹೋರಾಟಕ್ಕೆ ಈಗಾಗಲೇ ಏನು ಸರ್ಕಾರ ಒಂದು ರೀತಿಯಲ್ಲಿ ಸ್ಪಂದಿಸಿದೆ ವೇತನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವೇತನ ಆದಷ್ಟು ಬೇಗ ಎಲ್ರಿಗೂ ಸಿಗುವಂತಾಗ್ಲಿ, ನಿಮ್ಮ ಏನು ಬೇಡಿಕೆಗಳಿದೆ ಅದನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಾಗಲಕ್ಷ್ಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಸೊ ಒಂದ್ ಕಡೆ ಈಗಾಗಲೇ ನಾವು ನೋಡಿದ್ವಿ ಆಶಾ ಕಾರ್ಯಕರ್ತೆಯರ ಅಳಲು ಯಾವ ರೀತಿಯಾಗಿದೆ, ಅವರ ಡಿಮ್ಯಾಂಡ್ಸ್ ಏನು, ಸರ್ಕಾರ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದೆ ಅಂತ. ಮತ್ತೊಂದು ಕೊರೋನಾ ವಾರಿಯರ್ಸ್ ಅಂದ್ರೆ ಪೌರ ಕಾರ್ಮಿಕರು, ಅವರ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಅವರು ಯಾವ ರೀತಿಯಾಗಿ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ, ಅವರ ಸಮಸ್ಯೆಗಳು ಏನೇನಿದೆ, ಇವೆಲ್ಲವನ್ನ ಕೂಡ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.